Diego. ಕಾಶಿಗೆ ಹೋಗಿ ರಾಜಕುಮಾರಿಯರನ್ನು ಗೆದ್ದಂತಹ ಭೀಷ್ಮ ಅವರನ್ನು ಕರೆತರುತ್ತಾನೆ.
ಕರೆ ತಂದು ಅಮ್ಮನ ಮನೆಯಲ್ಲಿ ಇಡ್ತಾನೆ ಕೆಲವು ದಿವಸ ಅವರಿಗೆ, ಆ ಗೊಂದಲ ಎಲ್ಲ ಪರಿಹಾರ ಆಗಲಿ ಅಂತ. ಎನ್ನುತ್ತಲ್ಲ ಆಜ್ಞೆಯನ್ನು ಕೊಟ್ಟ. ಏನು ಆಜ್ಞೆ? ಇಡೀ ಊರನ್ನು ಶೃಂಗಾರ ಮಾಡಬೇಕು, ಹಸ್ತಿನಾವತಿಯಲ್ಲಿ ಮದುವೆಯ ಸಂಭ್ರಮ ನಡೆಯದೆ ಬಹಳ ಕಾಲ ಆಗಿ ಹೋಗಿತ್ತು. ಅಂಥದ್ದೊಂದು ಮತ್ತೆ ಮತ್ತೆ ನಡೆಯಬಾರ್ದು, ಅಂಥ ಮದುವೆ ನಡೆಯಬೇಕು ಅಂತೇಳಿ ಇಡೀ ಪುರವನ್ನು ಶೃಂಗಾರ ಮಾಡಬೇಕು ಅಂತ ಆಜ್ಞೆ ಕೊಟ್ಟು, ರಾಜಕುಮಾರಿಯರನ್ನು, ಅಮ್ಮನ ಮನೆಯಲ್ಲಿರುವಂತಹ ರಾಜಕುಮಾರಿಯರನ್ನು ಕರೆಸಿ ಅವರಿಗೆ ಒಂದು ಮಾತು ಹೇಳ್ತಾನೆ. ಸರಸಿ ಜಾಂಬಿ ಸರಸಿ ಮರ ಜೀ ಜೀ ಮೆಲೋಡಿ
ಮಕ್ಕಳಿಗೆ ಗೆದ್ದವನೇ ಮದುವೆ ಆಗಬೇಕು ಅಂತ. ನೀವು ಗೆದ್ದಿದ್ದೀರಿ, ಇಲ್ಲಿ ತಂದು ತಮ್ಮನಾದ ವಿಚಿತ್ರ ವೀರ್ಯವನ್ನು ತೋರಿಸ್ತಾ ಇದ್ದೀರಲ್ಲ, ಇದಕ್ಕೆ ಏನು ಕಾರಣ, ನೀವೇ ಮದುವೆ ಆಗಬೇಕಾಗಿತ್ತಲ್ಲ ಅಂತ ಹೇಳಿದಾಗ ತನ್ನ ಗತ ಜೀವನದ ಒಂದು ಕಥೆಯನ್ನು ಭೀಷ್ಮ ಹೇಳ್ತಾನೆ, ತಾನು ಯಾಕೆ ಮದುವೆ ಆಗುವುದಿಲ್ಲ ಎಂಬುದಕ್ಕೆ. ಶಂತನುವಿಗೆ ಸತ್ಯವತಿಯನ್ನು ತರುವ ಕಾಲದಲ್ಲಿ ಅವಳ ತಂದೆಯಾದಂತಹ ಕಂದರನಿಗೆ ಕೊಟ್ಟು ಮಾತು, ನಾನು ಮದುವೆಯಾಗುವುದಿಲ್ಲ, ಸಿಂಹಾಸನವನ್ನು ಏರುವುದಿಲ್ಲ, ಆ ವ್ರತ ಮಾತು ನನಗಿರುವುದರಿಂದ ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಮುಂದೇನು ಎಂಬ ಗೊಂದಲದಲ್ಲಿ ಭೀಷ್ಮ ಇರ್ತಾನೆ. ಆವಾಗ ಅಂಬೆಯೇ ಒಂದು ಪರಿಹಾರವನ್ನು ಸೂಚಿಸ್ತಾಳೆ, ಕರುಣಾನಿಧಿ.